کانگریس پارٹی سے ٹکٹ کے خواہش مند اور کارکنان کے پی سی سی دفتر کے باہر جھگڑوں میں ملوث ہیں کہ کانگریس کارکنوں نے دھمکی دی ہے کہ اگر ان کے امیدواروں کو ٹکٹ نہیں دیا گیا تو وہ زہر کھا لیں گے۔ دراصل یہ جھگڑا تاریکیرے اسمبلی حلقے کے امیدواروں کے انتخاب کو لے کر چھڑ گیا تھا۔ ماڑی والا برادری کا احتجاج اس لیے کہ ایچ ایم گوپی کرشنا کو ٹکٹ دیا جائے۔ ٹکٹ کے ایک اور امیدوار سری نواس ہیں، جن کے بارے میں کہا جاتا ہے کہ وہ سب سے آگے ہیں۔ کانگریس میں دماغ اس لیے ہے کہ کانگریس پارٹی جیت رہی ہے، اب ان کا جو سیٹ ہے وہ کل ڈسکشن آ رہا ہے، ڈیفینیٹلی وہ لوگ چاہ رہے ہیں کہ ان کے کینڈیڈیٹ کو ٹکٹ دیا جائے، ان کے حق مانگ رہے ہیں، غلط نہیں کر رہے ہیں، لیکن ابھی کل ڈسکشن تو کل ہے، ابھی تو کوئی ڈسکشن ہوا ہی نہیں وہاں تھا، طریقے کوئی ڈسکشن نہیں ہوا، کل ہے میٹنگ، اس لیے ان کی جو بات بھی رکھی جائے گی، ان کے جو کہنا ہے وہ بھی بات سنیں گے اور فائنلی سی سی ول ٹیک اے ڈیسیژن۔ ٹکٹ کے انیا آگوں لکشن کانتا ہے سر، ನಮಗೆ ಟಿಕೆಟ್ಗಳ ಅನ್ಯಾಯ ಆಗೋ ಲಕ್ಷಣ ಕಾಣ್ತಾ ಇರೋದ್ರೆ ನಾವು ಒಂದು ಮನವಿ ಸಲ್ಸಕ್ ಬಂದ್ವಿ, ಮನವಿ ಸಲ್ಸಕ್ ಬಂದ್ರೆ ತರೀಕೆರೆ ಬೇರೆ ಹುಡುಗರನ್ನ ಬಿಟ್ಟು ಶ್ರೀನಿವಾಸ್ ಅವರು ಅವ್ರ ಕಡೆ ಗೂಂಡಾಗಳನ್ನ ಬಿಟ್ಟು ನಮ್ಮ ಮೇಲೆ ಅವರು ಗಲಾಟೆ ಮಾಡ್ಸಕ್ ಬರ್ತಾ ಇದಾರೆ, ನಾವು ಗೋಪಿಕೃಷ್ಣ ಅವ್ರ ಕಡೆ ಅವರು ಪ್ರಾಮಾಣಿಕ ಕಾರ್ಯಕರ್ತರು, ನಮ್ಮ ಮೇಲೆ ಅವರು ದೌರ್ಜನ್ಯ ಮಾಡ್ತಾ ಇದಾರೆ, ನಾವು ಪ್ರಾಮಾಣಿಕ ಟಿಕೆಟ್ ಕೇಳಿ ತಪ್ಪಾಗಾದ್ರೆ ಸೆಕೆಂಡ್ ಲಿಸ್ಟ್ ಅನೌನ್ಸ್ ಆಗಿಲ್ಲ ಸರ್, ನಾಳೆ ಅನೌನ್ಸ್ ಆಗುತ್ತೆ, ನಮಗೆ ಸಿಗುತ್ತೆ ಅನ್ನೋ ಆಶಾಭಾವನೆಯಲ್ಲಿ ಇದೀವಿ, ಅದಕ್ಕೋಸ್ಕರ ನಮಗೆ ಮಿಸ್ ಆಗುತ್ತೆ ಅನ್ನೋ ಮಾಹಿತಿ ಬಂದಿರೋದಕ್ಕೆ ನಾವು ಮನವಿ ಮಾಡ್ಕೊಳಕ್ ಬಂದಿದ್ವಿ ಸರ್। ಈಗ ಲೀಡರ್ ಇವತ್ತು ಭೇಟಿ ಆಗಿಲ್ಲ ಸರ್, ಈಗ ಆಲ್ರೆಡಿ ಭಾಳ ಸಲ ಭೇಟಿ ಆಗಿದೆ, ಇವತ್ತು ಭೇಟಿ ಸಿಕ್ಕಿಲ್ಲ, ಅವರಿಗೆ ಕಾಯ್ತಾ ಇದೀವಿ, ಸಿದ್ದರಾಮಯ್ಯ ಬರ್ತಂತ ಇಲ್ಲಿ ಎದ್ದೋಗಲ್ಲ ಸರ್, ನಾವು ಮಡಿವಾಳ ಕಮ್ಯುನಿಟಿ 224 ಕ್ಷೇತ್ರಕ್ಕೆ ಮಡಿವಾಳ ಕಮ್ಯುನಿಟಿ ಒಂದೇ ಒಂದು ಟಿಕೆಟ್ ಕೇಳ್ತಾ ಇದೀವಿ, ಅದು ತರೀಕೆರೆ ಕ್ಷೇತ್ರಕ್ಕೆ ಕೇಳ್ತಾ ಇದೀವಿ ಸರ್। ನಮ್ಮ ಸಮಾಜ ಯಾರು ಕೈ ಹಿಡಿತಾ ಇಲ್ಲ, ನೀವು ಒಬ್ಬರೇ ನಮ್ಗೆ ಕೈ ಹಿಡಿಬೇಕು, ಇದನ್ನ ಅದೇನ್ ಮಾಡ್ತೀರೋ ಗೊತ್ತಿಲ್ಲ, ನಮ್ಗೊಂದು ಟಿಕೆಟ್ ಕೊಡಿಸ್ತೇನೆ। ಒಂಚೂರ